ನಮಸ್ಕಾರ ವೀಕ್ಷಕರೇ. ಇಂದು ಪ್ರಧಾನಿ ಅವರು ಗುಜರಾತ್ ರಾಜ್ಯದಲ್ಲಿ ಅನೇಕ ರೈಲು ಕಾಮಗಾರಿಗಳಿಗೆ ಹಾಗೂ ರೈಲುಗಳಿಗೆ ಒಂದು ಹಸಿರು ನಿಶಾನನ್ನು ತೋರಿಸಿದ್ದಾರೆ. ಅದರಲ್ಲಿ ಮೆಟ್ರೋ ರೈಲು ಕೂಡ ಒಂದಾಗಿದೆ. ಗುಜರಾತ್ನ ಅಹಮದಾಬಾದ್ನಿಂದ ಕಚ್ಚಿವರೆಗೆ ಓಡುವಂಥ ರೈಲು ಕೂಡ ಒಂದಾಗಿದೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿರುವಂಥ ಬೆಳಗಾವಿ ಜಿಲ್ಲೆಯಿಂದ ಅಂದರೆ ಹುಬ್ಳಿಯಿಂದ ಪುಣೆಗೆ ವಂದೇ ಭಾರತ ರೈಲನ್ನು ಹಾಗೂ ಅದೇ ರೀತಿ ಕೊಲ್ಲಾಪುರದಿಂದ ಪುಣೆಗೆ ವಂದೇ ಭಾರತ ರೈಲುಗಳನ್ನು ವಂದೇ ಭಾರತ ರೈಲುಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಆಮೇಲೆ ಈ ಒಂದು ವಂದೇ ಭಾರತ ರೈಲಿನ ಪರಿಶ್ರಮ ಬಹುಶಃ ವಿ ಸೋಮಣ್ಣವರಿಗೆ ಸಲ್ತದೆ. ಕಾರಣ ಅನೇಕ ವರ್ಷಗಳಿಂದ ನಮ್ಮಲ್ಲಿಯೂ ಕೂಡ ವಂದೇ ಭಾರತ ಪ್ರಾರಂಭವಾದಾಗಿನಿಂದ ನಮ್ಮಲ್ಲಿಯೂ ಕೂಡ ಬೆಳಗಾವಿಯಿಂದ ಪುಣೆಗೆ ಪುಣೆ ಅಥವಾ ಮುಂಬೈವರೆಗೆ ವಂದೇ ಭಾರತ ರೈಲು ಬೇಕು ಅನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇತ್ತು. ಅದನ್ನು ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಈಡೇರಿಸಿದ್ದಾರೆ. ಇದರ ಹಿಂದಿನ ಪರಿಶ್ರಮ ನಮ್ಮ ವಿ ಸೋಮಣ್ಣ ಅವರಿಗೆ ಅಂದರೆ ಸಂಸದರಾದಂಥ ಹಾಗೂ ರಾಜ್ಯದ ರೈಲ್ವೆ ಖಾತೆ ಸಚಿವರಾದಂಥ ವಿ ಸೋಮಣ್ಣ ಅವರಿಗೂ ಸಲ್ಲುತ್ತದೆ. ನೋಡಿ ಈ ವಿಡಿಯೋದಲ್ಲಿ ನೋಡಿ ಯಾವ ರೀತಿಯಾಗಿ ಇನಾಗುರೇಷನ್ ಮಾಡಿದ್ದಾರೆ ಅನ್ನೋದನ್ನು ಒಂದು ಈ ವಿಡಿಯೋದಲ್ಲಿ ಐವತ್ತು ಕೋಟಿ ವೆಚ್ಚದ ಕ್ರೀಡಾಂಗಣ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ಸೋಮವಾರ ಸುಮಾರು 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾಡಳಿತ ಲೋಕೋಪಯೋಗಿ ಇಲಾಖೆ ವತಿಯಿಂದ ಬೆಳಗಾವಿ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣಕ್ಕೆ ಕಾಲ ಕೂಡಿ ಬಂದಿದೆ. ಬೆಳಗಾವಿಗೆ ಸ್ವಲ್ಪ ತಡವಾದರೂ ಅತ್ಯುತ್ತಮವಾದ ಕ್ರೀಡಾಂಗಣ ನಿರ್ಮಾಣವಾಗಲಿದೆ ಎಂದು ತಿಳಿಸಿದರು. ಬೆಳಗಾವಿಯಲ್ಲಿ ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣಕ್ಕೆ ಬಲವಾದ ಸಾರ್ವಜನಿಕ ಬೇಡಿಕೆ ಈಡೇರಿಸಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸಲು ನಮ್ಮ ಕ್ರೀಡಾಪಟುಗಳಿಗೆ ವೇದಿಕೆಯನ್ನು ಒದಗಿಸುವುದು ಬಹಳ ಮುಖ್ಯ. ಹೀಗಾಗಿ ಈ ಅಗತ್ಯವನ್ನು ಮನಗಂಡು ಜಿಲ್ಲಾ ಕ್ರೀಡಾಂಗಣ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಕ್ರೀಡಾಂಗಣ ಬಹಳ ಅವಶ್ಯಕತೆ ಇದೆ. ಇನ್ನೆಲ್ಲ ನಾವು ಜಿಲ್ಲಾ ಕ್ರೀಡಾಂಗಣ ಅಂತ ಕೇಳಿಯ ಸ್ಟೇಡಿಯಂ ಅನ್ನ ನಾವು ಉಪಯೋಗ ಮಾಡ್ತೀವಿ. ಇನ್ನೂ 2-3 ವರ್ಷಗಳಲ್ಲಿ ಅಲ್ಲಿ ಜೋಗಿ ಮುಂದಾರೆ ಮುಗಿದ್ಮೇಲೆ ನಮ್ಮದೇ ಆದ ಸರ್ಕಾರಿ ಕಾರ್ಯಕ್ರಮಕ್ಕೆ ಮತ್ತೆ ಜಿಲ್ಲಾ ಸ್ಪೋರ್ಟ್ಸ್ಗಳಿಗೆ ಬಹಳ ಅವಶ್ಯಕತೆ ಇದೆ. ಹೀಗಾಗಿ ಸುಮಾರು ವರ್ಷದಿಂದ ಚರ್ಚೆ ಮಾಡ್ತಾ ಇದ್ದೀವಿ, ಅದು ಯಾರಿಗೆ ತಾಗಿರಲಿಲ್ಲ. ಕೊನೆಗೆ ಗೋಡಾದಲ್ಲಿ ಒಂದು ಬ್ಯಾನರ್ನ ಕುರ್ಚಿ ಮುಂಚೆ ನಮ್ಮ ಸರ್ಕಾರ ಬಂದಿದ್ದ ಮುಂಚಿನ ಚಿಂತನೆ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟಂತ ಕಟ್ಟಡ ಆಗ್ಬೋದು, 3ನೇ ಹಂತದಲ್ಲಿ ಗ್ಯಾಲರಿ ಸ್ಟೇಡಿಯಂ ಮಾಡುವಂತ ಒಂದು ಯೋಜನೆ ಇದೆ. ಸರ್ಕಾರ ನಿಮ್ಮ ಸಹಕಾರ ಬಹಳ ಅವಶ್ಯಕತೆ ಇದೆ. ಈಗಾಗಲೇ ಸಹಕಾರ ಕೊಟ್ಟಿದ್ರೆ ನಿಮ್ಮ ದೇವಸ್ಥಾನ ಈಗಾಗಲೇ ಜೋಗಲ ಅವರು ನಿಮಗೆ ಅನುಗುಣಕ್ಕೆ ಮಾಡುವಂತ ಒಂದು ಒಪ್ಪಂದ ನಿಮ್ಮ ಮಧ್ಯೆ ಆಗಿದೆ. ಜೊತೆಗೆ ನಿಮ್ಮ ಸಮುದಾಯ ಭವನನ ಇದರಲ್ಲಿ ಏನೋ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ ಇದರಲ್ಲಿ ಸಾಧ್ಯ. ಸದ್ಯಕ್ಕೆ ಒಂದು ಸ್ಮಾಲ್ ಬ್ರೇಕ್ನ ನಂತರ ಮತ್ತೆ ಸುದ್ದಿ ಮುಂದುವರಿಯುತ್ತೆ. ಬಿ ಸ್ಟೇ ಟೂನ್ಡ್ ವಿತ್ ದಿ ಸಾಮ್ ಟಿವಿ ನೆಟ್ವರ್ಕ್ ಕನ್ನಡ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಯಡಿಯೂರಪ್ಪನವರಿಗೆ ವಯಸ್ಸಾಯಿತು, ರೆಸ್ಟ್ ಮಾಡಲಿ. ಬಿಜೆಪಿ ಹಿರಿಯ ನಾಯಕನಿಗೆ ರಮೇಶ್ ಜಾರಕಿಹೊಳಿ ಆಗ್ರಹ. ಅಥಣಿ, ಬಿಎಸ್ ಯಡಿಯೂರಪ್ಪ ಬಿಜೆಪಿ ಹಿರಿಯ ನಾಯಕ, ಅವರಿಗೆ ವಯಸ್ಸಾಗಿದೆ, ಅವರು ಮನೆಯಲ್ಲಿ ವಿಶ್ರಾಂತಿ ಮಾಡಲಿ. ನಾವು ವಿಜಯೇಂದ್ರನನ್ನು ಬಿಜೆಪಿ ನಾಯಕ ಅಂತ ಒಪ್ಪೋದಿಲ್ಲ ಎಂದು ಅಥಣಿಯಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಅಥಣಿ ಪಟ್ಟಣದಲ್ಲಿ
ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿ ಮಾಧ್ಯಮದವರೊಡನೆ ಮಾತನಾಡ್ತಾ ವಿವೈ ವಿಜಯೇಂದ್ರ ಜೂನಿಯರ್ ಪಕ್ಷ ಸಿದ್ಧಾಂತದ ಬಗ್ಗೆ ಅವನಿಗೆ ತಿಳುವಳಿಕೆ ಕಡಿಮೆ ಇದೆ, ಅದಕ್ಕಾಗಿ ಆತನನ್ನ ಬಿಜೆಪಿ ಹಿರಿಯ ನಾಯಕನೆಂದು ಒಪ್ಪುವುದಿಲ್ಲವೆಂದು ಈ ವೇಳೆ ಖಾರವಾಗಿ ನಿಲ್ಲಿಸಿದ್ದಾರೆ. ಪಕ್ಷದ ನಾಯಕರಿಗೆ ಮುಖ್ಯಮಂತ್ರಿ ಮಾಡದಂತೆ ಅಭ್ಯಂತರ ಅದಕ್ಕಿಂತ ದೊಡ್ಡದಾದ ಹಗರಣ ವಾಲ್ಮೀಕಿ ಮತ್ತು ಎಸ್ ಎಸ್ ಟಿ ಪ್ರೈವೇಟ್ ದೊಡ್ಡದಿದೆ, ಅದನ್ನು ಮಾಡುತ್ತೆ. ಅದಕ್ಕೆ ಅವ್ರ ಕ್ಯೂ ಕೂಡ ನಾವು ಅನಿವಾರ್ಯವಾಗಿ ನಮ್ಮ ಪಕ್ಷದ ಹ್ಯಾಕ್ ಮಾಡಿ ನಾವು ಮನವಿ ಮಾಡ್ಕೊಂಡಿದ್ದೇವೆ, ಅದನ್ನು ವೇಟ್ ಮಾಡ್ತೇವೆ, ಪ್ರಮೇಯ ಕೊಡ್ಬೋದು. ಅದಕ್ಕಿಂತ ಮೊದಲೇ ನಾವು ರಾಜ್ಯಪಾಲರ ಟೈಮ್ ಕೇಳಿದ್ರು, ಟೈಮ್ ಕೊಟ್ಟು ಆ ಪ್ರಕಾರ ಕೊಟ್ಟು ಬಂದಿದ್ದೀವಿ. ಅದರಲ್ಲೇ ಏನು ಬೇರೆ ಇಲ್ಲ. ಅನ್ಯ ಸಂಘ ಪರಿದಾರ ನಮ್ದೆಲ್ಲ ಸಭೆ ಕರೆದಿದ್ರು ಸರ್, ಅಲ್ಲಿ ಏನೇನು ಚರ್ಚೆ ಆಯ್ತು ಹೇಳಕ್ ಬರ್ಬೋದು. ನಮ್ಗೆ ಒಳ್ಳೆಯ ಬುದ್ಧಿ ಇದ್ದಾರೆ, ಬುದ್ಧಿ ಇದ್ದಾರೆ. ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ, ಅದು ನನ್ನ ಬೀರ್ಬೇಕು ಕೊಡಿ. ನಂಗೆ ಹೇಳಕ್ ಬರೋದಿಲ್ಲ ನೋಡಿ, ನಮ್ಮ ಹಿರಿಯರ ಬುದ್ಧಿ ಇದೆ, ನನಗೆ ಬಿದ್ದಿರ್ಬೋದು. ಯಾರು ತಪ್ಪು ಮಾಡಿ ಬಿದ್ದಿರ್ಬೋದು, ಅವ್ರ ಹಕ್ಕದ. ನಮ್ಮ ಪಕ್ಷ ಸಂಘಟನೆಗೋಸ್ಕರ ನಾನು ತಪ್ಪು ನನಗೆ ಇದ್ರೆ ಅವ್ರ ತಪ್ಪು ಅವ್ರ ತೆಗೆದ, ಅದಕ್ಕಿಂತ ಅವ್ರನ್ನ ಹೇಳಕ್ ಬರೋದಿಲ್ಲ. ಸರ್, ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಪಿಕೊಂಡಿಲ್ಲ ಎಂದು ಒಪ್ಪಿಲ್ಲ, ಒಪ್ಪೋದಿಲ್ಲ. ಯಾರು ಸರ್ ಬದಲಾವಣೆ ಅರವಿಂದ ಲಿಂಬಾವಳಿ ಅವರ ಸಖ್ಯ? ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತಿಳ್ಕೊಂಡು. ಯಾಕಂದ್ರೆ ಅವ ಜೂನಿಯರ್, ಅವ ನಮ್ಮ ಪಕ್ಷದ ಏನೋ ಅವ್ಗೆ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಟ್ರಸ್ಟ್ ಅನ್ನು ಲೇಬಲ್ ಕೊಟ್ಟವ ವಿಜೇಂದ್ರ, ಭಾರತೀಯ ಜನತಾ ಪಾರ್ಟಿ ಟ್ರಸ್ಟ್ ಅನ್ನು ಲೇಬಲ್ ಕೊಟ್ಟವ ವಿಜೇಂದ್ರ. ಅವ್ನ್ ಮಾಡಿದ ನಮ್ಗೆ ವಿರೋಧ, ಅದೇ ಯಡಿಯೂರಪ್ಪ ವಿರೋಧಿಲ್ಲ. ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ, ನಾ ಹೇಳಿ ವಿಜೇಂದ್ರ ಕ್ವಶನ್ ಮಾಡ್ತೀನಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ. ಸರ್, ಒಂದ್ ವೇಳೆ ವಿಜೇಂದ್ರ ಅವ್ರ ಬದಲಾವಣೆ ಆಗ್ಬೇಕಂದ್ರೆ ಯತ್ನಾಳ್ ಅವ್ರ ಆಗ್ಬೇಕಾ ಅಥವಾ ಅರವಿಂದ ಲಿಂಬಾವಳಿ ಯಾರು ಅಥವಾ ನೀವು ಸರ್ ಯಾರಂತ ಇದ್ದೀನಿ? ನೋಡ್ರಿ, ನಾನು ಒಂದೇ ಮನವಿ ಇದ್ದೀನಿ. ಈಗ ಕಳೆದ 20-11 ಮಾಸದ ನಂತರ ನಮ್ಮ ಪಕ್ಷದ ಬಹಳ ದೊಡ್ಡ ಅನಾಹುತ, ಯಾರೂ ಲೀಡರ್ ಆಗಿಲ್ಲ. ಇನ್ನೊಂದು ದೇವ್ರದ್ದು ನಮ್ಮ ಟೀಮ್ ಆಗಿದೆ. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ ಇರಲಿ, ಯತ್ನಾಳಿ, ಒಬ್ಬರಿಗಾಗ ಕಪಿ ಮಿಶ್ರ ಸಿಗಬಾಳ, ಸಾಮೂಹಿಕ ನಾಯಕ ತರಬೇಕು. ಒಬ್ಬರಿಗಾಗ ಪಕ್ಷ ಸಿಗಬಾಳ, ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವರ್ಗಿ ಆಗವ, ಅಪ್ರಸ್ಟ್ ಬರ್ತೀನಿ. ಅದಕ್ಕಿಂತ ದಯವಿಟ್ಟು ಮನವಿ ಮಾಡ್ಕೊಂಡ್ರೆ ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ, ಹಿಂದೆ ಡ್ಯೂಟಿ ಅಪ್ಪ ಮಾಡಿಕೊಡ್ರಿ. ಮೆಹತ್ ಮಂಡಿ ಇದು ನಾನು, ನಮ್ಮೊಂದು 15-20 ಜನ ಕೈ ಕೊಡ್ರಿ. 120-130 ಸೀಟ್ ತೋರಿಸ್ತು ಬಿ ಜೆ ಪಿ ಸದ್ಯದ ನಮ್ಮ ದೂರ ಹಾಕಿದ್ವಿ. ಇವರು ನಾನೊಬ್ಬ ರಮೇಶ್ ಜಾರಕಿಹೊಳಿ ಅಲ್ಲ, ಯತ್ನಾಳ ಒಬ್ಬ ಅಲ್ಲ, ನಮ್ಮಂತ ಯತ್ನಾಳ ರಮೇಶ್ ಜಾರಕಿಹೊಳಿ ಲಿಂಬಾವಳಿ ಒಂದು 20 ಮಂದಿ ಕೊಡ್ಸ್ರಿ ಮೀಟಿಂಗ್ ಕರೆ. ನಿಮ್ಗೆ ಟಾಸ್ಕ್ ಇದೆ, ಈ ಕೆಲಸ ಮಾಡ್ಕೊಂಡು ಕೊಡ್ರಿ. ನಮ್ಗೆ ಫೇಲ್ ಅದ ಹತ್ತು ರೂಪಾಯಿ ಹೊರ ಹಾಕೊಂಡ್ರೆ ಇದು ಬರೀ ಪದೇ ಪದೇ ಯಡಿಯೂರಪ್ಪ ಕಟ್ಕೊಂಡು ನಾವು ಪಾಪ ವಯಸ್ಸಾತ ಅವ್ನು ಅವ್ನು ಬೇಕಾದ್ರೆ ಆ ಪಕ್ಷ ಕಟ್ಟದೆ ನಾ ಅವ್ನು ಬಗ್ಗೆ ಗೌರವ ಇದೆ. ನಾವು ಅವಾಗ ವಿಶ್ರಾಂತಿ ತಿಳ್ಕೊಳ್ಳಿ, ಅವ್ರ ಅಡ್ವೈಸ್ ಬೇಕಾದ್ರೆ ಅವ್ರ ಮನೆಗೆ ಕೇಳ್ತು. ನಾವು ಯಡಿಯೂರಪ್ಪನ ಬಗ್ಗೆ ನಾವು ಹೋಗಿ ಏನಾದ್ರು ನಮ್ಮ ಜರುತ್ತ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರಿಬೇಕು ಅಂತ ನಮ್ಗೆ ಏನಾದ್ರು ಕನ್ಫ್ಯೂಸ್ ಇದ್ದಾರೆ, ಹೋಗಿ ಮನೆಗೆ ಕೇಳ್ಬಿಡ್ತು. ಅವ್ರು ಹೋಗಿ ಹೋಗ್ಬೇಡ, ಅವ್ರ ಮನೆಗೆ ಇಲ್ಲ ಆರಾಮ್ಸಿ. ಈ ಬಿಜೆಪಿಯಲ್ಲಿ ಒಳಜಗಳಿಂದ ಎರಡು ಗುಂಪುಗಳು ಅಂತ ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷ ಎಲ್ಲ ಪಕ್ಷಗಳು. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.